ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಘಟಪ್ರಭಾದಲ್ಲಿ 14ನೇ ತಾರೀಕಿನಂದು ಅಂದ್ರೆ ಈ ಗಣೇಶನ 7ನೇ ದಿನದ ವಿಸರ್ಜನಾ ಕಾರ್ಯಕ್ರಮ ನಡೆಸಲಾಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಶ್ರೀರಾಮ ಸೇನೆಯ ಮುಖ್ಯಸ್ಥರಾಗಿರುವ ಪ್ರಮೋದ್ ಮುತಾಲಿಕ್ ರವರು ಭೇಟಿ ಕೊಡಲಿದ್ದಾರೆ. ಇನ್ನು ಈ ಬಗ್ಗೆ ಅವರು ತಮ್ಮ ಅಭಿಮಾನಿಗಳಿಗೆ ಸಂದೇಶವನ್ನು ಸಹ ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ. ಇದೇ ಸೆಪ್ಟೆಂಬರ್ 14ರಂದು ನಡೆಯಲಿರುವ ಕಾರ್ಯಕ್ರಮಕ್ಕೆ ವೀರ ಸಾವರ್ಕರ್ ಯುವಕ ಮಂಡಳಿಯವರು ಆಯೋಜಿಸಿಕೊಂಡಿರುವಂತಹ ಕಾರ್ಯಕ್ರಮಕ್ಕೆ ಶ್ರೀರಾಮ ಸೇನೆಯ ಮುಖ್ಯಸ್ಥರಾಗಿರುವ ಪ್ರಮೋದ್ ಮುತಾಲಿಕ್ ರವರು ಭೇಟಿಯನ್ನ ಕೊಡಲಿದ್ದಾರೆ. ಇನ್ನು ಎಲ್ಲರಿಗೂ ಕೂಡ ಅಂದ್ರೆ ಎಲ್ಲ ಹಿಂದೂ ಬಾಂಧವರಿಗೂ ಕೂಡ ಇಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಪ್ರಮೋದ್ ಮುತಾಲಿಕ್ ರವರು ಕೇಳಿಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು ಘಟಪ್ರಭಾದಲ್ಲಿ ಇದೇ ತಿಂಗಳು 14ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ವೀರ ಸಾವರ್ಕರ್ ಮಂಡಳಿ ವತಿಯಿಂದ ಗಣೇಶೋತ್ಸವದ ವಿಸರ್ಜನೆ ಕಾರ್ಯಕ್ರಮ ಇದೆ. ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಎಲ್ಲ ಹಿಂದೂಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಹಿಂದೂ ಸಮಾಜದಲ್ಲಿ ಒಂದು ಶಕ್ತಿಯ ಸ್ವರೂಪ ಆದಂಥ ಪ್ರಥಮ ಪೂಜಕ ಗಣೇಶನ ಆ ವಿಸರ್ಜನಾ ಸಮಾರಂಭದಲ್ಲಿ ಎಲ್ಲರೂ ಭಾಗವಹಿಸಿ ಶೋಭೆ ತರಬೇಕು ಅಂತನ್ನುವಂಥದ್ದು ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ.